ವೀರಯೋಧ ಎಚ್ ಗುರು ರವರ ಹುಟ್ಟುಹಬ್ಬದ ಅಂಗವಾಗಿ ಅನ್ನದಾಸೋಹ ಕಾರ್ಯಕ್ರಮ ಮಂಡ್ಯದ ಮಿಮ್ಸ್ ಆವರಣದಲ್ಲಿ ನಡೆಯಿತು. ವೀರಯೋಧ ಗುರುರವರ ಭಾವಚಿತ್ರಕ್ಕೆ ಕುಟುಂಬಸ್ಥರು ಪುಷ್ಪನಮನ ಸಲ್ಲಿಸಿ ಆಸ್ಪತ್ರೆ ಆವರಣದಲ್ಲಿರುವ ರೋಗಿಗಳ ಸಂಬಂಧಿಕರಿಗೆ ಮಧ್ಯಾಹ್ನದ ಊಟವನ್ನು ವಿತರಿಸಿದರು. ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿಯ ಅಧ್ಯಕ್ಷರಾದ ಮಂಗಲಾ ಯೋಗೇಶ್ ಮಾತನಾಡಿ, ದೇಶದ ಹಿತ ಕಾಯುವಂತಹ ಸಂದರ್ಭದಲ್ಲಿ ಪ್ರಾಣತತ್ತ ವೀರಯೋಧ ಗುರುರವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಕುಟುಂಬಸ್ಥರು ಆಚರಿಸುತ್ತಿದ್ದಾರೆ. ವೀರಯೋಧ ಗುರುರವರು ದೇಶದ ಯುವಜನತೆಗೆ ಮಾದರಿಯಾಗಿದ್ದಾರೆ ಎಂದು ಬಣ್ಣಿಸಿದರು. ಪುಲ್ವಾಮಾ ದಾಳಿಯಲ್ಲಿ ತುತ್ತಾದಂಥ ಶ್ರೀತ ಗುರು ಇಡೀ ಭಾರತಕ್ಕೆ ಇಡೀ ವಿಶ್ವಕ್ಕೆ ಒಬ್ಬ ಮಾದರಿಯಾದಂಥ ಯುವಕ. ದೇಶದ ಜನರ ಹಿತ ಕಾಯ್ತಕ್ಕಂಥ ದೃಷ್ಟಿಯಿಂದ ಗಡಿ ಕಾಯುವಾಗ ಉಗ್ರರ ದಾಳಿಗೆ ಭಯೋತ್ಪಾದಕರ ದಾಳಿಗೆ ತುತ್ತಾದಂಥ ಒಬ್ಬ ಅಮಾಯಕ. ಇವತ್ತು ಜಿಲ್ಲೆಯಿಂದ ಯೋಧರಾಗಿ ಓಡುವಂಥ ಯುವ ಜನರ ಸಂಖ್ಯೆ ಕಡಿಮೆ ಆಗಿದೆ. ಶೇಕಡಾವಾರು ಈ ರಾಷ್ಟ್ರವನ್ನು ನಡೆದಾಗ ಮಂಡ್ಯ ಜಿಲ್ಲೆಯಲ್ಲಿ ಯೋಧರ ಸಂಖ್ಯೆ ಕಡಿಮೆ ಇದೆ. ಆದರೆ ಗುರು ಸತ್ತ ನಂತರ, ಗುರು ಪುಲ್ವಾಮಾ ದಾಳಿಯಲ್ಲಿ ಸತ್ತ ನಂತರ, ನಾನು ಯೋಧರಾಗಬೇಕು, ನಾನು ದೇಶ ಕಾಯ್ತಕ್ಕಂಥ ಮನೋಭಾವನ ಬೆಳೆಸಬೇಕು ಅಂತಕ್ಕಂಥ ಮನೋಭಾವ ಬೆಳೀತಕ್ಕಂಥ ಮನಸ್ಸುಗಳಲ್ಲಿ ಬಾಲ್ಯ ವ್ಯವಸ್ಥೆಯಲ್ಲಿ ಹುಟ್ಟತಕ್ಕಂಥ ಕೆಲಸವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಪ್ರತಿ ವರ್ಷ ಅವರ ತಂದೆ ತಾಯಿ ಮತ್ತು ತಮ್ಮ ಈ ಯೋಧ ಗುರುರವರ ಸ್ಮರಣೆಯಲ್ಲಿ 4-6 ಜನಕ್ಕೆ ಸಮಾಜ ಸೇವೆಯನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಕೂಡ ಸೇವಾಪರತೆಯನ್ನು ಅವರಿರ್ತಕ್ಕಂಥ ಅವರು ಜೀವಿತದ ಅವಧಿಯಲ್ಲಿ ಇದ್ದಿದ್ರೆ ಎಷ್ಟೆಲ್ಲ ಯೋಧರು ಕೆಲಸ ಮಾಡ್ತಿದ್ರು, ಆದರೆ ಅವ್ರು ಇಲ್ಲದಿರೋ ಹೊತ್ತಲ್ಲಿ ನಾವು ಜನ ಕಾಯ್ತಕ್ಕಂಥ, ಜನರ ಹಸಿವನ್ನು ನಿವಾರಣೆ ಮಾಡ್ತಕ್ಕಂಥ ಮತ್ತು ಸಸ್ಯ ಸಂಕುಲಗಳನ್ನು ಉಳಿಸ್ತಕ್ಕಂಥ ಆ ನಿಟ್ಟಿನಲ್ಲಿ ನಾವು ಕೂಡ ಒಂದು ಹಸಿದವರ ತವರಲ್ಲಿ ಮಮತೆ ಮಡಿಲು ಮೂಲಕ 4-6 ಜನಕ್ಕೆ ಸಹಾಯ ಮಾಡಬೇಕಂತಕ್ಕಂಥ ದೃಷ್ಟಿಯಿಂದ 3 ವರ್ಷಗಳಿಂದ ಮಮತೆ ಮಡಿಲು ಮೂಲಕ ಇಲ್ಲಿ ಅನ್ನದಾಸೋಹವನ್ನು ಸಾದರ ಪಡಿಸಿದರೆ. ಈ ಸಂದರ್ಭದಲ್ಲಿ ಗುರುರವರ ತಂದೆ ಹೊನ್ನಯ್ಯ, ತಾಯಿ ಚಿಕ್ಕತಾಯಮ್ಮ, ತಮ್ಮ ಮಧು, ಅರುಣ್, ಆನಂದ್, ಸ್ವಾಮಿ, ಹೊನ್ನಯ್ಯ ಸೇರಿದಂತೆ ಇನ್ನಿತರರು ಹಾಜರಿದ್ದರು.